மகாட்டமிய வட்டவர ஷிரக்ரதுளிரே ஜட்டாயுனோடிதன் மூவரும் மனுஜரும் நொடிதும் ஜட்டாயு பஞ்சவட்டியபிமுகிகளும் நொடிதும் பிருஹத்காத்ரதாபீமவிக்ரம விஹங்கேந்திரனும் வீக்ஷிசுதே சங்கே புட்டிது நிஷாசரருந்து சத்மனய பயகே சத்மனய பயகே பேள் பக்ஷி நீனாரெந்து கேளல் ஜட்டாயுனுடிதனு மதுர வாக்கியங்களும் ஜட்டாயுனுடிதனு வத்ச வத்ச நாம் நினகன்யனல்லைய வத்ச பித்ருசகம் சம்பாதிதம் பிரியண்ண நினகே பெசரிந்த ஆம் ஜட்டாயுயம் துஷ்டராட்சசசேவிதம் ஈ துர்ககானனம் நிமகே ஆம் சஹாயனம் நீனும் அனுமதியனியே நிமகே ஆம் சஹாயனம் பிரிய வாக்கியமும் கேடிதொடனையே முதம் முளைத்து மூவரும் நமிசிதரு தசரத ஸ்நேகிதகே நமிசிதரு மூவரும் ஆஷேனி புத்திரங்கே மத்தாத்தனும் கூட காவலை தர முகில வட்டைய பேகினாளாகி பட்டை விடிதர் பஞ்சவட்டிகே கோதாவரிய தட்டிகே ಪಂಚವಟ್ಯಭಿಮುಖಿಗಳು ಯಾರು? ಮೂವರು ಮನುಜರು, ಕುವೆಂಪು ರಸ ಋಷಿ ಕುವೆಂಪು, ಆದರ್ಶಮಯ ವ್ಯಕ್ತಿತ್ವದ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆಯರನ್ನ ಮನುಜರು, ಮೂವರು ಮನುಜರು ಅಂತ ಅನ್ನುತ್ತಾ ಅವರ ಮಾನವೀಯ ಉದಾತ್ತ ಗುಣಗಳ ಸುಮಧುರ ಹೃದಯದ ಮಾನವೀಯತೆಯದ ಉನ್ಮುಖದ ವ್ಯಕ್ತಿತ್ವದ ಚಿತ್ರಣವನ್ನು ಕೊಡುತ್ತಾರೆ. ಒಬ್ಬ ಕವಿಯ ಸುತ್ತಮುತ್ತಲಿನ ಜಗತ್ತೇ ಇತಿಹಾಸದ ಜಗತ್ತು, ಕಾವ್ಯ ಪುರಾಣಗಳ ಜಗತ್ತು. ಕುವೆಂಪು ಅವರ ಕಣ್ಣಿಗೆ ಕಾಣುವಂಥ ಪಂಚವಟಿ ಕುಪ್ಪಳ್ಳಿಯ ಸುತ್ತಮುತ್ತಲಿನ ಮಲೆನಾಡು. ಅದು ಎಂತಹ ಮಲೆನಾಡು! ಸುಂದರವಾದಂಥ ಮಲೆನಾಡು. ಆ ಮಹಾಟವಿಯ ವಟವರ ಶಿವಾಗ್ರದಳು ಇರಲು ಈ ಮೂವರು ಮನುಜರು ಜಟಾಯು ಎನ್ನುವಂಥ ಪಕ್ಷಿಯಲ್ಲಿ ನೋಡ್ತಾನೆ. ಮೂಲ ರಾಮಾಯಣಕ್ಕಿಂತ ಸ್ವಲ್ಪ ಭಿನ್ನವಾದಂಥ ಕಥೆ ಇದು. ಕುವೆಂಪು ಅವರೇ ಹೇಳ್ತಾರೆ, ವಾಲ್ಮೀಕಿ ಬರೆದಂಥದ್ದು ರಾಮಾಯಣ. ಈ ಮರ್ಯಾದಾ ಪುರುಷೋತ್ತಮನನ್ನು ಕಡೆಯಬೇಕಾದರೆ ಹುತ್ತ ಕಟ್ಟಿಕೊಳ್ಳುವ ಚಿತ್ತವೃತ್ತಿ ಬೇಕು.
ಮೂಲ ಕಥಾನಕ್ಕೆ ಲೋಪ ಬರದಂತಹ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾರೆ. ಪ್ರತಿಯೊಂದು ಪುರಾಣವೂ ಕಾವ್ಯವೂ ಅಷ್ಟೇ, ಬತ್ತಲಾಗುತ್ತಾ ಬಯಲಾಗುತ್ತಾ ಅನಾವರಣಗೊಳ್ಳುತ್ತಾ ಹೊಸ ಹೊಸ ಉಡುಗೆಗಳನ್ನು ತೊಟ್ಟಿಕೊಂಡು ಸದಾಕಾಲ ಹೊಸದಾಗಿ ಕಾಣುವಂಥದ್ದು ಕಾವ್ಯ. ಆದ ಕಾರಣ ಇಲ್ಲಿ ಜಟಾಯು ಮೊದಲೇ ಬರುತ್ತಾನೆ. ಜಟಾಯು ಸಾಮಾನ್ಯ ಪಕ್ಷಿಯಲ್ಲ, ಬೃಹತ್ ಗಾತದ ಭೀಮ ವಿಕ್ರಮ ವಿಹಗೇಂದ್ರನಂ ವೀಕ್ಷಿಸುತ್ತಾ ಕಾಡಿನಲ್ಲಿರುವಂಥ ಈ ಮೂವರು ಮನುಜರಿಗೆ ಇದೇನು ನಿಶಾಚರ, ಛದ್ಮವೇಷದ ನಿಶಾಚರನೆ ಅನ್ನುವಂಥ ಶಂಕೆ ಪುಟ್ಟಿತಂತೆ. ಭಯವೂ ಆಗಿರಬೇಕು, ಯಾಕಂದರೆ ನಿಶೆಯ ಆಚಾರಿಗಳು ರಾಕ್ಷಸರು. ಆ ಪಕ್ಷಿಯನ್ನು ನೋಡಿ ಆದರೂ ಧೈರ್ಯ ಮಾಡಿ ಕೇಳ್ತಾನೆ ರಾಮ, ಪೇಳ್ ಪಕ್ಷಿ ನೀನು ಯಾರು? ಇದೇ ಮುಖ್ಯವಾದ ಪ್ರಶ್ನೆ. ನೀನು ಯಾರು ಅನ್ನುವಂಥದ್ದೇ ಪ್ರಶ್ನೆ ರಾಮಾಯಣ ದರ್ಶನದಲ್ಲಿ. ನೀನು ಯಾರು ಅನ್ನೋದನ್ನು ಹುಡುಕ್ತಾ ಹುಡುಕ್ತಾ ಹೋಗುತ್ತೆ ಈ ಮಹಾಕಾವ್ಯ. ಜಟಾಯು ಹೇಳ್ತಾನೆ ಆ ಮಧುರ ಮಾತಿನಲ್ಲಿ ಹೇಳ್ತಾನೆ, ವತ್ಸ, ನಾನು ನಿನಗೆ ಅನ್ಯನಲ್ಲ, ನಮ್ಮ ಸಂಬಂಧಗಳೇ ಹಾಗೆ. ನಾನು ಅನ್ನುವಂಥ ನಾನು, ನೀನು ಅಂತಹ ನಿನಗೆ ಅನ್ಯನಲ್ಲ. ನಾವು ಯಾರಾದರೂ ಅನ್ಯ ಅಂತಂದಾಗ, ಬೇರೆಯವರು ಅಂದಾಗ ಅಲ್ಲಿ ಬರುತ್ತದೆ ಮೋಹದ ಲೋಭದ ದ್ರವ್ಯದ ಲೋಕ. ನಾನು ನೀನು ಅನ್ಯರಲ್ಲ ಅಂತ ಹೇಳುವಾಗ ಒಂದು ಪಕ್ಷಿ, ಪ್ರಕೃತಿ ರೂಪಿಯಾದ ಪಕ್ಷಿಯ ಜೊತೆಗೂ ತಾದಾತ್ಮ್ಯ ನಮಗೆ ಉಂಟಾಗ್ತದೆ. ಬಹುಶಃ ರಾಮನಿಗೂ ಶಿಕ್ಷಣ ಕೊಡೋದಕ್ಕಾಗಿ ಜಟಾಯು ಹೇಳ್ತಾನೆ ನಾನು ನಿನಗೆ ಅನ್ಯನಲ್ಲ. ರಾಮ ಗೊತ್ತಾಗ್ಲಿಲ್ವೇ, ನಾನು ಪಿತೃಸಖಂ, ನಿನ್ನ ತಂದೆಯ ಸಖ ನಾನು, ನನ್ನ ಅಣ್ಣ ಪಿರಿಯಣ್ಣ ಸಂಪಾತಿ, ನನ್ನ ಪೆಸರು ಜಟಾಯು. ಈ ದುರ್ಗವಾದಂತಹ ಬೆಳಕೇ ಬೀಳದಂಥ ಈ ದುರ್ಗ ಕಾನನ ಇದೆಯಲ್ಲ, ಇದು ದುಷ್ಟ ರಾಕ್ಷಸ ಸೇವಿತ. ಆದರೆ ನಾನು ನಿಮಗೆ ಸಹಾಯಕ, ನೀನು ಅನುಮತಿ ಕೊಟ್ಟರೆ ಮಾತ್ರ ಸಹಾಯಕ. ನೋಡಿ ಅಲ್ಲಿ ಅನುಮತಿ ಕೊಡದಿದ್ದರೆ ನಾವು ಯಾರಿಗೂ ಸಹಾಯ ಮಾಡೋ ಹಾಗಿಲ್ಲ. ಸಹಾಯ ಮಾಡೋಕ್ಕೂ ಅನುಮತಿ ಬೇಕು. ಅನುಮತಿ ಕೊಡ್ತೀಯ? ಇಂತಹ ಪ್ರಿಯವಾದ ವಾಕ್ಯವನ್ನು ಕೇಳಿದೊಡನೆ ಮೂವರೂ ನಮಿಸಿದರು ದಶರಥ ಸ್ನೇಹಿತಗೆ. ಅವರ ಮನಸ್ಸಿನಲ್ಲಿ ಮುದ ಮೊಳೆಯಿತಂತೆ. ಕುವೆಂಪು ಅವರ ಭಾಷೆ ನೋಡಿ, ಮುದ ಮೊಳೆಯಿತಂತೆ, ಮುದವಾಗಿ ಅರಳಿತದು. ಮನಸ್ಸು ಅರಳುತ್ತದೆ ನಮಗೆ ಸಹಾಯ ಮಾಡಲಪ್ಪ ಅಂತ ಕೇಳಿದಾಗ ಎಲ್ಲರ ಮನಸ್ಸು ಅರಳುತ್ತದೆ. ಆ ಶ್ವೇನಿ ಪುತ್ರನ ಜೊತೆಗೆ ಅವರೆಲ್ಲರೂ ಮುಗಿಲವಟ್ಟೆಯ ಬೇಗಿನಾಳಾಗಿ ಆಕಾಶದ ಕೆಳಗಡೆ ನಡೆದುಕೊಂಡು ಪಂಚವಟಿಗೆ ಬಟ್ಟೆ ಹಿಡಿದ ಪಂಚವಟಿಯ ದಾರಿಯನ್ನು ಹಿಡಿದರು. ಆ ಪಂಚವಟಿ ಏನು, ಅತ್ಯಂತ ಸುಂದರವಾದಂಥ ಗೋದಾವರಿಯ ತಟಿ. ಕಂಗೊಳಿಸುತ್ತಿದೆ ಇದೋ ಮುಂದೆ ಸೌಮಿತ್ರಿ, ಆ ಅಗಸ್ತ್ಯನ ವರ್ಣನೆಯ ಮನೋಹರಂ ವನಂ. ಕಂಗೊಳಿಸುತ್ತಿದೆ ಇದೋ ಮುಂದೆ ಸೌಮಿತ್ರಿ, ಆ ಅಗಸ್ತ್ಯನ ವರ್ಣನೆಯ ಮನೋಹರಂ ವನಂ. ಏಂ ಶಾಂತಿ ಸಾಮ್ರಾಜ್ಯವಾಳುತ್ತಿದೆ ನೋಡು ಪ್ರಿಯೇ, ಚಿತ್ರಕೂಟದ ಸೊಬಗಿಗೆ ಇರ್ಮಡಿ ಸೊಬಗಿದಂತೆ. ತರಂಗ ಮಂಜುಳರುತಿಯ ವಾಣಿ ಹಿಂದೆ ಮಗೆ ಸುಸ್ವಾಗತವನುಳಿವಳದೋ, ಚಂಚಲ ಚಂಚಲ ಗತಿಯ ಗೋದಾವರಿ, ಅಗಗೋ ನಿರ್ವಕ್ಕಿಗಳ್ ಏಂ ಕ್ರೀಡೆಯಿಂಚರಂ, ಅಗಗೋ ನಿರ್ವಕ್ಕಿಗಳ್ ಏಂ ಕ್ರೀಡೆಯಿಂಚರಂ. ಏನೆತ್ತರದ ಸಾಲಮಿದು,
ಕಣ್ಣೆತ್ತಿ ನೋಡಿ ಪೂರೈಸಲಾರದೆ ಕೊರಲ್ ದಣಿಯುತ್ತಿದೆ ಕಣ್ಣೆತ್ತಿ ನೋಡಿ ಪೂರೈಸಲಾರದೆ ಕೊರಲ್ ದಣಿಯುತ್ತಿದೆ ಅತ್ತ ನೋಡತ್ತಲ್ ಕಳಿತ ಪಳ್ಮಳೆಗರೆದು ನೆಲಂ ಕೆಸರೇಳುತ್ತಿದೆ ಸೋರ್ದ ರಸಕ್ಕೆ ಎಂತಹ ಸುಂದರವಾದ ಶಬ್ದ ಚಿತ್ರಣ ಶಬ್ದ ಕೌಶಲ್ಯ ಮಾಂತ್ರಿಕ ಕುವೆಂಪು ರಸಋಷಿ ಅವರಲ್ಲಿ ಕನ್ನಡದ ಪದಗಳು ಕುಣಿಯುವುದು ಮಾತ್ರ ಅಲ್ಲ ಜೀವಂತ ಮಿಡಿಯುತ್ತವೆ ಶ್ರೀರಾಮಚಂದ್ರ ಸೌಮಿತ್ರಿಯನ್ನು ತೋರಿಸಿ ಹೇಳಿದ್ದಾನಂತೆ ಇದು ಮುಂದೆ ನೋಡು ಕಂಗೊಳಿಸುತ್ತಿದೆ ಜ್ಞಾಪಕ ಇದೆಯಾ ಅಗಸ್ತ್ಯ ಮುನಿ ವರ್ಣಿಸಿದಂಥ ಮನೋಹರಂ ವನಂ ಇಲ್ಲಿ ನೋಡು ಶಾಂತಿ ಈ ಪ್ರಕೃತಿಯ ಮಡಿಯಲ್ಲಿರುವಂಥ ನಿಶಬೂದತೆಯ ಶಾಂತಿಯನ್ನು ನೋಡು ಶಾಂತಿ ಸಾಮ್ರಾಜ್ಯವಾಳುತ್ತಿದೆ ನೋಡು ಪ್ರಿಯ ಸೀತೆ ಚಿತ್ರಕೂಟದ ಸೊಬಗಿಗೆ ಇರ್ಮಡಿ ಸೊಬಗು ಇದು ಯಾಕೆ ಹೆಚ್ಚು ಇದು ಶಾಂತಿಯ ಸಾಮ್ರಾಜ್ಯ ನೋಡು ಪ್ರಕೃತಿಯನ್ನೇ ಉಸಿರಾಡುವಂಥ ಶ್ರೀರಾಮಚಂದ್ರನಿಗೆ ತನ್ನ ಸಂತೋಷವನ್ನು ಸಹೋದರ ಸೌಮಿತ್ರಿಯ ಜೊತೆಗೆ ಪ್ರಿಯ ಸೀತೆಯ ಜೊತೆಗೆ ಹಂಚ್ತಾ ಹಂಚ್ತಾ ನೋಡ್ತಾನೆ ನೋಡು ಪ್ರಿಯೆ ಚಂಚಲಾಂಚಲ ಗತಿಯ ಗೋದಾವರಿ ತರಂಗ ಮಂಜುಳ ಋತಿಯ ವಾಣಿಯಿಂದ ಯಾರಿಗೆ ಕಿವಿ ಇದೆ ಅವನಿಗೆ ಪ್ರಕೃತಿಯ ಮಾತುಗಳು ಕೇಳಿಸ್ತವೆ ಆ ನೀರು ಹರಿದು ಹೋದಾಗ ನೀರು ಹರಿದುಕೊಂಡು ಹೋಗ್ತದೆ ನೀರು ಅದೇ ಮಾತ್ರ ಅಲ್ಲ ಭೂಮಿಯನ್ನು ಹರಿದು ಇಬ್ಭಾಗ ಮಾಡಿಕೊಂಡು ಹರಿದು ಹೋದಾಗ ಆ ಮಂಜುಳ ರತಿಯ ವಾಣಿ ಇದೆಯಲ್ಲ ಅದು ನಮಗೆ ಸುಸ್ವಾಗತ ಅಂತ ಹೇಳ್ತಾ ಇದೆ ಪ್ರಕೃತಿ ರತ್ನಗರ್ಭೆ ವಸುಂಧರೆ ಜಗತ್ತು ನಮ್ಮನ್ನು ಎಷ್ಟೊಂದು ಪ್ರೀತಿಸ್ತದೆ ಆ ಪ್ರೀತಿಯ ಜಗತ್ತು ನಮ್ಮನ್ನು ಈಗ ಗೋದಾವರಿ ಬಾ ಇಲ್ಲಿಗೆ ಬಾ ನನ್ನ ತಟಿಗೆ ಬಾ ಅಂತ ಹೇಳುತ್ತದೆ ಅಲ್ಲಿ ನೋಡು ಅಲ್ಲಿ ನೀರ್ವಕ್ಕಿಗಳ್ ಏಂ ಕ್ರೀಡೆ ಇಂಚರಂ ಜಗತ್ತಿನ ಯಾವುದೇ ಹಮ್ಮು ಬಿಮ್ಮುಗಳಿಲ್ಲದೆ ಶಬ್ದ ಮಾಲಿನ್ಯಗಳಿಲ್ಲದೆ ಯಾವುದೇ ರೀತಿಯ ಒತ್ತಡಗಳಿಲ್ಲದೆ ಈ ಹಕ್ಕಿಗಳು ತವಾಗಿ ಆಡ್ತಾ ಇದ್ದಾವೆ ನೋಡಿದ್ಯಾ ಏನೆತ್ತರದ ಸಾಲಮಿದು ಈ ಸಾಲ ವೃಕ್ಷವನ್ನು ನೋಡಿ ನೋಡಿ ಕತ್ತೆತ್ತಿ ನೋಡಿದಾಗ ಕೊರಲ್ ದಣಿಯುತ್ತಿದೆ ಕತ್ತೆತ್ತಿ ನೋಡಿದಾಗ ಕತ್ತು ನೋಯುತ್ತದೆ ಅತ್ತ ನೋಡು ಅತ್ತಲ್ಲಿ ನೋಡು ಅಲ್ಲಿ ನೋಡು 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 ಕಳಿತ ಪಣ್ ಮಳೆಗೆರೆಯ ನೆಲಂ ತಣ್ಣಗೆ ಮಳೆ ಬಂದು ಸಣ್ಣಗೆ ಮಳೆ ಬಂದು ಆ ಮೃದುವಾದ ಭೂಮಿಯ ನೆಲಂ ಕೆಸರೇಳುತ್ತಿದೆ ಸೋರ್ದ ರಸಕ್ಕೆ ಒಬ್ಬ ರಸ ಋಷಿಗೆ ಮಳೆ ಮಳೆಯಾಗಿ ಕಾಣೋದಿಲ್ಲ ಅದು ಅದು ನೀರ ರಸವಾಗ್ತದೆ ಮೇಲಿಂದ ಸೋರ್ದ ರಸಗೆ ಕೆಸರು ಏಳ್ತಾ ಇದೆ ಎಂಥ ಸುಂದರವಾದ ದೃಶ್ಯ ಬಳಿಗೆ ಬಾರದೆ ದೂರ ಸಾರದೆ ಕುರಂಗ ಶಿಶು ಸುಳಿದು ಅಡಗಿದುದ ಕಂಡಳ್ ಎಂದಳ್ ಮನಃಪ್ರಿಯೆಗೆ ಈ ತಾಣ ಮೆಲೆವನೆಗೆ ನಲ್ದಾಣ ಮೇದಿಟಂ ಸಾಧು ಮೃಗದೀಷ್ಠನಂ ತಾನೇಗಳು ಸಾಧು ನಿನಗೆ ಕಾಂದಣಿದಡೆಯೇ ನಮಗೆ ಅಕ್ಕುವ ಶ್ರಮ ಅತ್ತಿಗೆಯ ನಂತಣಕವಾಡಿದ ಅಣ್ಣಗೆ ಲಕ್ಷ್ಮಣಂ ಮನ್ನಿಸನ್ನು ಜೀಯ ದೇವಿಯರೆಣೆಕೆ ನನ್ನಿ ಬಿತ್ತರಂ ಈ ನೋಟಂ ಈ ಪೀಠಮೆತ್ತರಂ ವನರಾಮಣಿಯಕಂ
ಜಲರಾಮಣೀಯಕಂ ವನರಾಮಣೀಯಕಂ ಜಲರಾಮಣೀಯಕಂ ಪುಷ್ಪಫಲಮೂಲ ವಿಪುಲಂ ಮೇಣ್ ಕ್ಷೇಮ ಸಂವೇದಿ ನಿನಗೆ ಬಗೆಯೊಪ್ಪೆ ರಚಿಸುವೆನು ಉತ್ತಮಂ ಪರ್ಣಕುಟಿಯಂ ನಿಮಗೆ ರುಚಿಸಿದುದೆ ನನಗೆ ಪಥ್ಯಂ ಬನ್ನಿಂ ಬನ್ನಿ ನಾಮೆಲ್ಲರೂ ಕೂಡಿ ಕಟ್ಟುವ ಮದಂ ಪರ್ಣಪಾಥೇಯಮು ಬನ್ನಿಗಂಬವ ಹೂಡಿ ಬಿದಿರುಗಳ ತೊಲೆ ಮಾಡಿ ಹುಲ್ಲೆಲೆಗಳಂ ಹೊದಿಸಿ ಹೆಡೆಗವಳ್ಳಿಯ ಸೀಳಿ ಸಲಕಂಬಿಗಿದು ಕಟ್ಟಿ ಹಂಬು ಬೆತ್ತವ ಕಡಿದು ಸಿಗಿದು ತಟ್ಟಿಯ ಹೆಣೆದು ತಡಿಕೆ ಗೋಡೆಯ ನಿಟ್ಟು ಬೆಳಕಂಡಿಯಂ ಬಿಟ್ಟು ಹುತ್ತದೆರೆಯಮ್ಮೆತ್ತಿ ಕಣ್ಣೈದ ಬಾಗಿಲಂ ಬಲಿದು ಸುತ್ತೆತ್ತಲು ಮುಳ್ಳೊಡ್ಡ ನಡಕಿ ಮೇಳ್ ತಡಬೆಯುಣುಗೋಲ್ಗಳಂ ಪೂಡಿ ವಿರಚಿಸಿದರು ತಡಬೆ ಅಣುಗೋಲ್ಗಳಂ ಪೂಡಿ ವಿರಚಿಸಿದರು ಆಶ್ರಮವನತಿಷ್ಠಾಗ್ಯಮಂ ವನಭೋಗ್ಯಮು ನಾವೆಲ್ಲರೂ ಸೇರಿ ಮನೆ ಕಟ್ಟುವ, ಪರ್ಣಪಾಥೇಯಮಂ ಕಟ್ಟುವ, ಪರ್ಣಕುಟೀರವನ್ನು ಕಟ್ಟುವ. ನಾವೆಲ್ಲ ಶ್ರೀರಾಮ ಹೇಳ್ತಾನೆ, ಕೂಡಿ ಕಟ್ಟುವ ಒಂದು ಪರ್ಣಕುಟೀರವನ್ನು. ಸೀತೆ ಅದನ್ನು ಒಪ್ಪುತ್ತಾಳೆ. ಯಾಕಂದರೆ ಈ ಸುಂದರವಾದ ಗೋದಾವರಿಯ ತಟ ಇದೆಯಲ್ಲ, ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ರೂಢಿಪಾಲರು ಪಂಚವಟಿಯ ಕಾಡಿನೊಳಗೆ ಅಂತ ಪಾರ್ಥಿಸುಬ ಹೇಳ್ತಾನೆ. ಅದು ಇಲ್ಲಿ ಅನುರಣನವಾಗ್ತದೆ. ಈ ತಾಣ ಮೇಲೆ ವೆನಗೆ ನಲ್ದಾಣ ಮೇದಿಟ್ರಂ, ನಲ್ದಾಣ ನಿಲ್ದಾಣ ಅಲ್ಲ, ನಮಗೆಲ್ಲ ಮನೆಗಳಂದರೆ ನಿಲ್ದಾಣ ಅಷ್ಟೆ. ಆದರೆ ಸೀತಾರಾಮ ಲಕ್ಷ್ಮಣನಿಗೆ ಇದು ನಲ್ದಾಣ, ನಲಿಯುವ ದಾಣ, ಇದು ಸಂತಸದ ತಾಣ. ಇಂತಹ ಸಂತಸದ ತಾಣ ನಮಗೆ ಒಳ್ಳೆ ಮನೆ ಆಗೋದಿಲ್ವಂತ ಮನಪ್ರಿಯಗೆ ಹೇಳ್ತಾನಂತೆ ಶ್ರೀರಾಮಚಂದ್ರ. ಸಾಧು ಮೃಗದಿ ಸ್ಥಲಂ ತಾನೇಗಳಂ ಸ್ಥಾದು, ಇಲ್ಲಿ ಸಾಧು ಮೃಗಗಳಿವೆ. ಆದ ಕಾರಣ ಈ ಸ್ಥಾನವು ಸಾಧು ಸುಖಕರವಾದಂಥದ್ದು. ನಿನಗೆ ಒಪ್ಪಿಗೆ ಆದರೆ ನಮಗಕ್ಕೊಮ್ಮ ಆಶ್ರಮಂ. ಆಶ್ರಮ ಅಂದರೆ ಬರೇ ಆಶ್ರಮ ಅಲ್ಲ, ಅವರು ಜಟಾಧಾರಿಗಳಾದಂಥ ವನವಾಸಿಗಳು, ಆಶ್ರಮವಾಸಿಗಳು. ಅಷ್ಟು ಮಾತ್ರ ಅಲ್ಲ, ಇದು ನಮಗೆ ಆಶ್ರಮ ಸ್ವರೂಪಿ, ಶಿಕ್ಷಣ ಸ್ವರೂಪಿ. ಆದ ಕಾರಣ ಇದಾಗದೆ ನಮಗೆ ಅಂತ ಕೇಳಿದಾಗ ಲಕ್ಷ್ಮಣ ಹೇಳ್ತಾನಂತೆ, ಮನುಷ್ಯ ನಮ್ಜಿಯ ದೇವಿಯ ಎರಣಿಕೆ ನನ್ನಿ, ದೇವಿ ಏನು ಹೇಳಿದರೂ ಅದು ನನಗೆ ಸತ್ಯ ಅಂತ ಲಕ್ಷ್ಮಣ. ಅತ್ತಿಗೆ ತನ್ನ ತಾಯಿ ಪ್ರೀತಿಯ ಭಾವ, ಜಿಯ ನನ್ನ ಅತ್ತಿಗೆ ಏನು ಹೇಳ್ತಾಳೆ ದೇವಿ ಅದು ನನಗೂ ಒಪ್ಪಿಗೆ. ಇದು ರಾಮಣೀಯಕಂ ವನ, ವನ ರಾಮಣೀಯಕಂ ಜಲ ರಾಮಣೀಯಕಂ, ಬರೇ ಅಂಥ ರಾಮಣೀಯಕ, ಅಂಥ ರಮ್ಯ ಸುಂದರವಾದ ವನ ಜಲದ ಈ ಸ್ಥಳ ಇದೆಯಲ್ಲ, ನನಗೆ ಇದು ರುಚಿಸಿದುದು. ರುಚಿ ಅಂದರೆ ಬರೇ ನಾಲಿಗೆ ರುಚಿ ಮಾತ್ರ ಅಲ್ಲ, ಸ್ಪರ್ಶದ ರುಚಿ, ನೋಟದ ರುಚಿ, ಅನುಭಾವದ ರುಚಿ, ಅನುಭವದ ರುಚಿ, ಭಾವನೆಯ ರುಚಿ, ಎಲ್ಲ ರುಚಿ ನಮಗೆ. ಆದ ಕಾರಣ ನಿನಗೆ ಬಗೆಯೊಪ್ಪೆ ರಚಿಸುವೆನು ಉತ್ತಮಂ ಪರ್ಣಕುಟಿಯಂ. ಲಕ್ಷ್ಮಣ ಬರೇ ಬಿಲ್ಲಾಳಲ್ಲ, ಒಳ್ಳೆಯ ಮನೆ ಕಟ್ಟುವಂಥ ಒಬ್ಬ ಶಿಲ್ಪಿ ಅವನು. ಲಕ್ಷ್ಮಣನಿಗೆ ಮನೆ ಕಟ್ಟೋದಂದರೆ ಬಹಳ ಇಷ್ಟ, ಅತ್ಯಂತ ಸುಲಭವಾಗಿ ಮನೆ ಕಟ್ಟಿದಂತೆ. ಎಂಥ ಮನೆಯನ್ನು ಕಟ್ಟಿದ ಅಂದರೆ ಮಲೆನಾಡಿನಲ್ಲಿ ಇಂಥ ಮನೆಗಳನ್ನು ಅನೇಕ ಮಂದಿ ಕಟ್ಟಿದ್ದುಂಟು. ಇತ್ತೀಚಿನ ಈ ಸಿಮೆಂಟು ಕಾಂಕ್ರೀಟ್ಗಳ ಬರೇ ಮನೆ ಅಲ್ಲ, ಎಂಥ ಮನೆ ಅಂದರೆ
ಸುಂದರವಾದಂಥ ಪ್ರಕೃತಿಯ ಜೊತೆಗೆ ಲೀನವಾಗುವಂಥ ಮನೆ. ಬನ್ನಿಗಂಬವ ಹೂಡಿ, ಬಿದಿರುಗಳು ತಲೆ ಮಾಡಿ, ಹುಲ್ಲೆಲೆಗಳನ್ನು ಹೊದಿಸಿ ಹೊದಿಸಿ ಮನೆಗೆ ಹೊದಿಸುವಂಥದ್ದು ನಾವು ಪ್ರಯತ್ನದಿಂದ ಮಾಡುವ ಹೊದ್ಕೊಳ್ಳುವಾಗ ಮಾಧುರ ಭಾವನೆ ಇದೆಯಲ್ಲ, ಅಷ್ಟೇ ಪ್ರೀತಿಯಿಂದ ಇದನ್ನು ಹೊದಿಸಿ ಹೆಡಗೆ ಬಳ್ಳಿಯ ಸೀಳಿ, ಹೆಡಗೆ ಮಾಡ್ತಾರಲ್ಲ ಹಳ್ಳಿಗಳಲ್ಲಿ ಆ ಬಳ್ಳಿಯನ್ನು ಸೀಳಿ ಸಲಕಂಬಿಗಿದು ಕಟ್ಟಿ, ಮಲೆನಾಡಿನ ಚಿತ್ರ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ, ಸಲಕಂ ಸಲಕೆಗಳನ್ನು ಬಿಗಿದು ಕಟ್ಟಿ ಹಂಬು ಬೆತ್ತವ ಕಡಿದು ಸಿಗಿದು ತಟ್ಟೆಯ ಹೆಣೆದು ತಡಿಕೆ ಗೋಡೆಯ ನಿಟ್ಟು ಬೆಳಕಂಡಿಯಂ ಬಿಟ್ಟು. ಮನೆ ಅಂದರೆ ಬೆಳಕು ಬೇಕೇ ಬೇಕಲ್ಲ, ಮನೆ ಬೆಳಕು, ಅದಕ್ಕೆ ಮತ್ತೂ ಬೆಳಕು, ತಡಿಕೆ ಕೋಡೆಯನ್ನು ಇಟ್ಟು ಬೆಳಕಿನ ಕಂಡಿಯನ್ನು ಇಟ್ಟು ಹುತ್ತದೆರೆಯಮ್ಮೆತ್ತಿ, ಅದಕ್ಕೆ ಹುತ್ತದ ಮಣ್ಣನ್ನು ಮೆತ್ತಿ, ಮೃದುವಾದ ಮಣ್ಣನ್ನು ಮೆತ್ತಿ, ಕಣೆನೈದ ಬಾಗಿಲಂ ಒಲಿದು, ಬಾಗಿಲನ್ನು ಕಣೆನೈದ ಬಾಗಿಲನ್ನು ಮಾಡಿ ಸುತ್ತೆತ್ತಲು ಮುಳ್ಳೊಡ್ಡ ನಡಕಿ. ಈಗಲೂ ಕೂಡ ಇಂಥ ಕುಟೀರಗಳು ನಮ್ಮ ಮಲೆನಾಡಿನಲ್ಲಿವೆ. ಸುತ್ತಮುತ್ತ ಪ್ರಾಣಿಗಳು ಬಾರದೇ ಇರಲಿ ಅಂತೇಳಿ ಮುಳ್ಳಿನ ಬೇಲಿಯನ್ನು ಮಾಡಿ ಅತ್ಯಂತ ಸುಂದರವಾದಂತಹ ಒಂದು ಬಹಳ ಸುಂದರವಾದಂತಹ ಪರ್ಣಕುಟಿಯನ್ನು, ವನಭೋಗ್ಯವಾದಂತಹ ಪರ್ಣಕುಟಿಯನ್ನು ಮಾಡಿದ್ರಂತೆ. ಬತ್ತಿಯುರಿಯಲ್ ಕೆಣ್ಣೆ ಬತ್ತು ವಂದದಿ ಬತ್ತಿ ಹತ್ತೆ ಸಾರುತ್ತಿರ್ದುದೈ ವನವಾಸದವಧಿ ಹೆಚ್ಚಿದುದು ಮನೆ ನೆನಗು ಮೇಳ ಅಯೋಧ್ಯೆಯ ಕುರಿತ ಮಾತು ಮಿಗಿಲಾದುದು ಏನುತ್ತಮಂ ಕಂಡರದು ಮನಕ್ಕೆ ತಂದುದು ಉಪಮೆಯೋಲ್ ಅನ್ಯ ಚಿತ್ರಮು ಗೋದಾವರಿಯ ಜಲಂ ರುಚಿರ ನಿರ್ಮಲವಲ ರುಚಿರ ನಿರ್ಮಲವಲ ಸರಯೂ ಸಲಿಲದಂತೆ ಗೋದಾವರಿಯ ಜಲಂ ರುಚಿರ ನಿರ್ಮಲವಲ ಎಷ್ಟು ಸುಂದರವಾದ ಜಾಗವಾದರೇನು, ತಾಣವಾದರೇನು, ನಲ್ದಾಣವಾದರೇನು. ನಾವು ಹುಟ್ಟಿದ ಊರು ಇದೆಯಲ್ಲ ನಮ್ಮೂರು, ನಮ್ಮೂರು ಅದು ಊರಲ್ಲ, ನಮ್ಮ ಊರಿನ ಊರು ಅದು. ಊರಂದರೆ ನಮ್ಮ ತೊಡೆ, ನಮ್ಮ ಕಾಲು, ನಮ್ಮ ಕಾಲುಗಳನ್ನು ನಮ್ಮ ಊರನ್ನು ಸೃಷ್ಟಿಸಿದಂಥ ನಮ್ಮ ಊರು ಇದೆಯಲ್ಲ ಅದಕ್ಕೂ ನಮಗೂ ಕರುಳ ಸಂಬಂಧ. ನಾವು ಎಲ್ಲೇ ಇರಲಿ, ಯಾವ ದೇಶದಲ್ಲೇ ಇರಲಿ, ನಿಮ್ಮೂರು ಯಾವುದು ಅಂತ ಹೇಳುವಾಗ ನಮ್ಮೂರಿನ ಹೆಸರು ಹೇಳ್ತೇವೆ. ಕುವೆಂಪು ಈ ಮಾತನ್ನು ಹೇಳ್ತಾರೆ, ಗೋದಾವರಿಯ ಜಲಂ ರುಚಿರ ನಿರ್ಮಲವಲ, ಗೋದಾವರಿಯ ನೀರು ರುಚಿರ ರುಚಿಯಾದದ್ದು ನಿರ್ಮಲವಾದದ್ದಲ್ವೇ ಅಂತ ಹೇಳುವಾಗ ಸರಯೂ ಸಲಿಲದಂತೆ ಅಂತ ಜ್ಞಾಪಕ ಬಂತಂತೆ ಅವರಿಗೆ, ಶ್ರೀರಾಮಚಂದ್ರ ಮತ್ತು ಸೀತಾ ಲಕ್ಷ್ಮಣರಿಗೆ. ನಮ್ಮ ಅಯೋಧ್ಯೆಯ ಸರಯೂ ಇದೆಯಲ್ಲ ಅದರ ಸಲೀಲದಂತೆ. ನೀರಿಗೆ ಕೊಡುವಂತಹ ಪದ ನೋಡಿ, ಸಲೀಲ, ಸಲೀಲ ಅನ್ನುವಂಥ ಪದ. ಸಲೀಲ ಅಂದರೆ ನಮ್ಮ ಜೀವದ್ರವ್ಯವೇ, ಜೀವದ್ರವವೇ ನೀರು. ನೀರು ಅನ್ನುವಂಥದ್ದು ನಮ್ಮ ಜೀವತತ್ವ. ಅಂಥ ಸರಯು ಸಲೀಲ ಇದೆಯಲ್ಲ ಈ ಜೀವತತ್ವ, ತನ್ನ ಹೆತ್ತ ನಾಡಿನ ಕರುಳನ್ನು ಕೂಡ, ಕರುಳ ಬೇನೆಯನ್ನು ಉಂಟು ಮಾಡಿದಾಗ ಶ್ರೀರಾಮಚಂದ್ರನಿಗೆ ಅನ್ನಿಸ್ತದೆ, ಬತ್ತಿ ಇರಿಯ ಎಣ್ಣೆ ಎಣ್ಣೆಯಂತೆ, ಬತ್ತಿಗೆ ಎಣ್ಣೆ ಹಾಕಿದ್ರೆ ಎಣ್ಣೆ ಮುಗಿದಾಗ ಬತ್ತಿ ದಂದು ಹೋಗ್ತದಲ್ಲ, ಅದೇ ರೀತಿ ಹತ್ತೆ ಸಾರುತ್ತಿರ್ದುದು ನಮ್ಮ ವನವಾಸದ ಅವಧಿ. ಎಷ್ಟು ಬೇಗನೆ ಕಾಲ ಹೋಗ್ಬಿಡ್ತದೆ, ಕಾಲ ಉರುಳುತ್ತದೆ. ನಮ್ಮ 14 ವರ್ಷದ ವನವಾಸದ ಅವಧಿ ಮುಗಿತಾ ಇದೆ. ಆದ ಕಾರಣ ಮುಗಿತಾ ಮುಗಿತಾ ಇದ್ದಂತೆಯೇ ಮನೆ ನೆನಹು ಹೆಚ್ಚಿದುದು, ಅಯೋಧ್ಯೆಯ ಕುರಿತು ಮಾತೇ ಮಿಗಿಲಾದುದಂತೆ ಅವರಲ್ಲಿ. ಗೋದಾವರಿ ಸರಿಯುವನ್ನು ಜ್ಞಾಪಿಸಿತಂತೆ. ಅಲ್ಲಿ ನೋಡಿದ ನೋಡಾಮರದ ತಳಿ ತೆಸವ ಪೆಂಪು ನೋಡಿದಾಗ ಅಯೋಧ್ಯೆಯ ಪುರದ್ವಾರದ ಎಡೆಯಿರ್ಪ ಮರಗಳ ಜ್ಞಾಪಕ ಬಂತಂತೆ. ಊರಿನ ಸೆಳೆತ, ಅಯೋಧ್ಯೆಯ ಸೆಳೆತ ಜಾಸ್ತಿ ಆಯಿತು. ಸ್ವಾಭಾವಿಕವಾಗಿ
ಮೂವರು ಮನುಜರಿಗೆ ಮನುಷ್ಯ ಸ್ವಭಾವವಾದಂಥ ಈ ಸೆಳೆತ ಅವರಲ್ಲಿ ಜಾಸ್ತಿ ಆಯಿತು. ನೋಡು ಆಮರದ ತಳಿತೆಸೆವ ಪಿಂಪು ಅಯೋಧ್ಯಾಪುರದ್ವಾರದೆಡೆಯಿರ್ಪ ತರುವೂ ಈ ಶರತ್ ಸಮಯದೊಳಗಿಂತೆ ಶೋಭಿಪುದಲ ಆಗ ಎಂದ ರಘುನಂದನನ ಕಳೆದ ತುಂದುವಾರಂ ಸಾರ್ತಂದು ದಿನ ದಿನಂ ಇನೋದಯಕ್ಕೆ ಮುನ್ನ ಮೈಥಿಲಿ ಪನ್ನಗುಡಿಯ ಕಣೆಯಲವಾಗಿಲು ತೆರೆದು ನೋಡಿದಳು ಆಹಾ ಬೆಚ್ಚಿದ ಚರಿ ವೆರಸಿ ಮತ್ತೆ ನೋಡಿದಳು ಕಂಡಳೇ ಜಗತ್ ಶೂನ್ಯತಾ ದೃಶ್ಯಮು ನೋಡಿದಳು ಕೂಗಿ ಕರೆದಳ್ ಮಲಗಿದ ಇನಿಯನು ಕೂಗಿ ಕರೆದಳ್ ತೋರಿದಳ್ ಬೇಗ ಬೇಗಿಳ್ದು ಬಂದ ತಂಗೆ ಒಡವೆ ಝಣಿರನೆ ಕೈಯ ಬೀಸಿ ಪ್ರಕೃತಿ ಪ್ರಿಯಂ ನೋಡಿದನು ಸೃಷ್ಟಿಯ ಅಭಾವವನೆ ಚಿತ್ರಿಸಿದವೊಲ್ ನೀಹಾರ ರಚಿತಂ ಆ ಹೇಮಂತ ಮಂಜು ಕಲೆಯಂ ಗಿಡವಿಲ್ಲ ಮರವಿಲ್ಲ ಮಲೆಯಿಲ್ಲ ಕಾಡಿಲ್ಲ ನೆಲವಿಲ್ಲ ಬಾನಿಲ್ಲ ಬಿಳಿಯ ಬಣ್ಣವನುಳಿದು ನೋಟಕ್ಕೇನೊಂದಿಲ್ಲ ಬೆಳ್ಪುಂದೆ ಜಗವೆಲ್ಲ ಮೂ ಹೀಗೆ ವಾರಗಳು 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 ಉರುಳಿದ್ವು. ಕಳೆದುದು ಮತ್ತೊಂದು ವಾರಂ ಸಾರ್ತಂದು ದಿನ ದಿನಂ ದಿನಗಳು ಉರುಳುತ್ತವೆ. ಒಂದು ದಿವಸ ಹೀಗೆ ಬೆಳಿಗ್ಗೆ ಇನೋದಯದಿ ಈನ ಉದಯಿಸಿದಾಗ ಸೂರ್ಯ ಉದಯಿಸಿದಾಗ ತಕ್ಷಣ ಮೈಥಿಲಿ ಭೂಮಿಪುತ್ರಿಯಾಕೆ ಪನ್ನಗುಡಿಯ ಕಣೆಮೆಲೆ ಬಾಗಿಲಂ ತೆರೆದು ನೋಡಿದಳಂತೆ. ಈ ಸುಂದರವಾದಂಥ ಪರ್ಣಕುಟೀರದ ಬಾಗಿಲನ್ನು ತೆರೆದು ನೋಡಿದಾಗ ಆಕೆಗೆ ಆಶ್ಚರ್ಯ ಆಯಿತಂತೆ. ಎಂಥ ಆಶ್ಚರ್ಯ! ಇದೇ ಕಾಡಿನಲ್ಲಿ ಎಷ್ಟೋ ವರ್ಷಗಳು ನಾವು ಕಳೆದಿದ್ದೇವೆ, ಆದರೆ ಈ ದಿನದ ಆಶ್ಚರ್ಯ ಬೇರೆ. ಪ್ರಕೃತಿಯನ್ನು ನೋಡುವಂಥ ಮನುಷ್ಯನಿಗೆ ಆಗುವಂಥ ಆಶ್ಚರ್ಯ ಅಷ್ಟೇ. ನಿಮಗೆ ಜೀವನದ ಪ್ರೀತಿ ಇದೆಯೇ? ಪ್ರತಿದಿನವೂ ಹೊಸ ಹೊಸದು, ಪ್ರತಿ ಗಳಿಗೆಯೂ ಹೊಸ ಹೊಸದು, ಪ್ರತಿ ಕ್ಷಣ ಕ್ಷಣವೂ ಹೊಸ ಹೊಸದು. ಜೀವನದ ಮೇಲೆ ಅಸಹ್ಯವೇ? ಎಂಥ ಸೌಂದರ್ಯ ಇದ್ದರೂ ಕೂಡ ಅದು ಅಸಹ್ಯವೇ. ಆದರೆ ಸೀತೆಗೆ ಅಂತಹ ಸುಂದರವಾದ ಬೆಳಕನ್ನು ನೋಡಿದ ತಕ್ಷಣ ಈ ಸೌಂದರ್ಯವನ್ನು ತನ್ನ ಪ್ರೀತಿಯ ಗಂಡ ಮತ್ತು ಮೈದುನನ ಜೊತೆ ಹಂಚಿಕೊಳ್ಳಬೇಕು, ಮೊದಲು ಗಂಡನಲ್ಲಿ ಅಂತ ಹೇಳ್ಕೊಂಡು ತಕ್ಷಣ ಆಹಾ ಎಂಥ ಸಂತೋಷ ತ ಬೆಚ್ಚಿ ಅಚ್ಚರಿಯಿಂದ ಮತ್ತೆ ಮತ್ತೆ ನೋಡಿ ಕಂಡಳೆ ಜಗತ್ತು ಶೂನ್ಯತಾ ದೃಶ್ಯಮು. ರಸ ಋಷಿ ಕುವೆಂಪು ಅವರು ಕಾವ್ಯವದ ಕಥೆಯನ್ನು ಹೇಳ್ತಾ ಹೇಳ್ತಾ ಭಾರತೀಯ ಕಾವ್ಯದ ಮೂಲ ಜೀವಾಳವಾದಂಥ ಜೀವನ ದರ್ಶನ ಆಧ್ಯಾತ್ಮ ದರ್ಶನವನ್ನು ತೋರಿಸಿಬಿಡ್ತಾರೆ. ಮಹಾಶೂನ್ಯ ಇದೆಯಲ್ಲ, ಇದೇ ತುಂಬಿದ ಒಂದು ಜಗತ್ತು. ಜಗತ್ತು ಯಾವುದರಲ್ಲಿ ತುಂಬುತ್ತದೆ? ಶೂನ್ಯದಲ್ಲಿ ತುಂಬುತ್ತದೆ. ಶೂನ್ಯಕ್ಕಿರುವಂಥ ಅರ್ಥ ಇದೆಯಲ್ಲ, ಶೂನ್ಯ ಅಂದರೆ ಅದು ಬರೀದಲ್ಲ, ಅದು ಮಹಾಬರಿದು. ಅಂಥ ಶೂನ್ಯತಾ ದೃಶ್ಯಮಂ ನೋಡಿ ಮಲಗಿದ ಇನಿಯನಂ ಕರೆದು ಹೇಳಪ್ಪ ಹೇಳು 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 ಬಾಬಾ ನೋಡು ತೋರಿದಳು
ಬೇಗ ಹೇಳು ಬೇಗ ಹೇಳು. ಏನನ್ನು ನೋಡಬೇಕು ನೋಡಿ, ಕೈಯ ಬೀಸಿ ತೋರಿಸಿದ್ಲಂತೆ ಶ್ರೀರಾಮಚಂದ್ರ ಪ್ರಕೃತಿ ಪ್ರಿಯ. ಕುವೆಂಪು ಕೂಡ ಪ್ರಕೃತಿ ಪ್ರಿಯರೇ. ಶ್ರೀರಾಮನನ್ನು ತನ್ನಲ್ಲಿ ಆವಾಹಿಸಿಕೊಂಡು ಆವಿರ್ಭವಿಸಿಕೊಂಡು ಶ್ರೀರಾಮ ಮನಸ್ಸಿನ ಕವಿಯಾಗಿ ಪ್ರಕೃತಿ ಪ್ರಿಯಂ ನೋಡಿದನು. ಏನನ್ನು ನೋಡಿದ್ದು? ಸೃಷ್ಟಿಯ ಅಭಾವವನ್ನೇ ಚಿತ್ರಿಸಿದ ಓಲ್. ಸೃಷ್ಟಿಯೇ ಶೂನ್ಯ, ಸಂಪನ್ನವಾದಂತಹ ಸೃಷ್ಟಿ ಅನೇಕ ಬಾರಿ ಇಲ್ಲದೆ ಬರಿದಾಗ್ತದೆ. ಬೇಂದ್ರೆಯವರು ಅಲ್ಲಮ್ಮ ಇದನ್ನು ಹೇಳ್ತಾರೆ, ಉಪನಿಷತ್ತುಗಳು ಇದನ್ನು ಹೇಳ್ತವೆ, ವೇದಗಳು ಇದನ್ನು ಹೇಳ್ತವೆ. ಆ ಇಲ್ಲದು ಇಲ್ಲದು ಇದೆಯಲ್ಲ, ಆ ಇಲ್ಲದೆ ಅದು ಅದೇ ಇಲ್ಲದು, ಅದನ್ನು ಉದುವೆ ಅಂತ ಹೇಳ್ತಾರೆ ಬೇಂದ್ರೆ. ಅಂಥ ಆ ಪ್ರಕೃಷ್ಟಿಯ ಅಭಾವವನ್ನೇ ಚಿತ್ರಿಸಿದ ನೀಹಾಡ ರುಚಿತಮ ಹೇಮಂತ ಮಂಜು ಕಲೆಯ ಮಂಜು. ಎಂತಹ ಮಂಜು ಕರೆದಿದೆ ಅಂದರೆ ಆ ಮಂಜು, ಮಂಜು ಅಂದರೆ ಮಸಕಲ್ಲ, ರುಚಿ ರುಚಿಯಾದಂಥ ಹೇಮಂತ ಮಂಜಿದೆಯಲ್ಲ, ಇಡೀ ಕಾಡನ್ನು ಆವರಿಸಿದೆ. ಅಂದರೆ ಕಾಡಿಲ್ವೇ ಅಲ್ಲಿ? ಗಿಡವಿಲ್ಲ, ಮರವಿಲ್ಲ, ಮಲಗಿಲ್ಲ, ಕಾಡಿಲ್ಲ, ನೆಲವಿಲ್ಲ, ಬಾನಿಲ್ಲ, ಬಿಳಿಯ ಬಣ್ಣವನ್ನುಳಿದು ನೋಟಕ್ಕೇನೊಂದಿಲ್ಲ, ಯಾವುದೂ ಇಲ್ಲ, ಎಲ್ಲ ಮಾಯವಾಗಿದೆಯೇ? ಜಗತ್ತು ಹೀಗೇನೆ, ಸಂಪೂರ್ಣವಾಗಿ ಕಾಡನ್ನು ಆವರಿಸಿದಂತಹ ಮಂಜು ಮಾಯ, ಎಲ್ಲವೂ ಮಾಯ ಈ ಮಂಜಿನ ಗರ್ಭದಲ್ಲಿ. ಆದರೆ ಎಲ್ಲವೂ ಇದೆ, ಈ ಇದೆ ಅನ್ನೋದು ಇಲ್ಲ, ಇಲ್ಲ ಅನ್ನೋದು ಇದೆ. ಇದೇ ರಸಭಾವದ ಉನ್ಮುಖತೆಯ ಉತ್ಕೃಷ್ಟತೆಯಲ್ಲಿ ಒಬ್ಬ ಕವಿ ದಾರ್ಶನಿಕನಾಗುವುದು. ಅಂಥ ಸಂದರ್ಭದಲ್ಲಿ ಜಗತ್ತೇನು ಗೊತ್ತೇ? ಬೆಳ್ಪೊಂದೇ ಜಗವೆಲ್ಲಮಂ, ಜಗತ್ತೆಲ್ಲ ಬಿಳಿದು, ಜಗತ್ತೆಲ್ಲ. ಯಾರು ನಿರಾಶಾಭಾವದಿಂದ ಯಾರು ಸಿನಿಕರಾಗಿರ್ತಾರೆ, ಕುವೆಂಪು ಹೇಳ್ತಾರೆ, ಬೆಳ್ಪೊಂದೇ ಜಗವೆಲ್ಲಮಂ, ಇಡೀ ಜಗತ್ತು ಬೆಳಕು ಬೆಳಕು. ಶ್ರೀರಾಮಚಂದ್ರ ಸೀತೆ ಅವರಿಬ್ಬರು ಕಾಡನ್ನು ಭುಂಜಿಸಿದ, ಕಾಡನ್ನು ಮರೆ ಮಾಡಿದಂತಹ ಮಂಜಿನಲ್ಲಿ ಬೆಳಕನ್ನು, ಜೀವನದ ಬೆಳಕನ್ನು ನೋಡುತ್ತಾರೆ. ಪಟ್ಟ ಪಟ್ಟೆಂದು ಹಿಮ ಸಿಕ್ತ ಪತ್ರದಿಂಬಿಳ್ದು ತುಹಿನ ಬಿಂದು, ಪಟ್ಟ ಪಟ್ಟೆಂದು ಹಿಮ ಸಿಕ್ತ ಪತ್ರದಿಂಬಿಳ್ದು ತುಹಿನ ಬಿಂದು, ತೋರ ಮಳೆ ಹನಿಗಳು ತೂರಿ ಬಂದ ಎಳೆವಿಸಿಲ್ ಕೋಲು ಕೋಲಾಗಿ ಕಾಡಿನ ನಡುವೆ ಚೆಲ್ವ ಆಯಿತು, ಛಾಯೆ ಮಾಯೆಯ ಸೃಜಿಸಿ ಕೋಲು ಕೋಲಾಗಿ ಕಾಡಿನ ನಡುವೆ ಚೆಲ್ವ ಆಯಿತು, ಛಾಯೆ ಮಾಯೆಯ ಸೃಜಿಸಿ ನಿಡು ಬೆಳೆದ ಮರ ನೆಳಲ್ ನಸು ನೀಲಿಯಾಗಿ ಮಂಜಿನ ಮೈಗೆ ಚಿತ್ತಾರಮು ಕಂಡರಿಸಿದತ್ತು ಮೂಡಿದವು ಮಳೆ ಬಿಲ್ಗಳು, ಮೂಡಿದವು ಮಳೆ ಬಿಲ್ಗಳು ತಾಂ ಅಲ್ಲಲ್ಲಿ ಮೂಡಿದವು. ಮೂಡಿದವು ಮಳೆ ಬಿಲ್ಗಳಂ, ಕಾಮನ ಬಿಲ್ಲು ಮೂಡಿದವು. ಹೇಗೆ? ಇನ್ನೂ ಬೆಳಕಾಗ್ತಾ ಇದೆ, ಸಂಪೂರ್ಣವಾದಂಥ ಮಂಜು, ಆ ಮಂಜಿನ ಮೇಲೆ ಹಾಯುವಂತಹ ಬೆಳಕು. ಮಂಜು ಬೆಳಕಿಗೆ ಅಡ್ಡ, ಆದರೆ ಸೂರ್ಯನ ಬೆಳಕು ಮಂಜನ್ನು ಸೀಳಿ, ಇಲ್ಲ ಇಲ್ಲ, ನಾನು ಭೂಮಿಯನ್ನು ಸ್ಪರ್ಶಿಸಬೇಕು, ಭೂಮಿ ನನ್ನವಳು. ಸೂರ್ಯನಿಗೂ ಭೂಮಿಗೂ ಇರುವಂಥ ಸಂಬಂಧ ಇದೆಯಲ್ಲ, ದೇವ್ ಪೃಥ್ವಿಗೂ ಇರುವಂಥ ಸಂಬಂಧ, ಅದು ಗಂಡು ಹೆಣ್ಣಿನ ಸಂಬಂಧ ಮಾತ್ರ ಅಲ್ಲ, ಅದು ಆತ್ಮಾನುಬಂಧದ ಒಂದು ಸಂಬಂಧ. ಆದ ಕಾರಣ ಸೂರ್ಯ ಮಂಜನ್ನು ಸೀಳಿ ಮಳೆ ಬಿಲ್ಗಳು, ಕಾಮನ ಬಿಲ್ಲು ಮೆತ್ತಗೆ ಮೂಡಿ ಭೂಮಿಯನ್ನು ಮುತ್ತಿಕ್ಕೋ ಹಾಗೆ, ಸ್ಪರ್ಶಿಸುವ ಹಾಗೆ ಬರಬೇಕಾದ್ರೆ ಅದಕ್ಕೆ ಅನುವು ಮಾಡಿದ್ದು ಯಾವುದು ಅಂದರೆ ಈ ಮಂಜು ನೀರಾಗಬೇಕು.
ಮಂಜು ನೀರಾಗಬೇಕಾದಾಗ ಮಲೆನಾಡಿನಲ್ಲಿ ಇವತ್ತು ನಾವು ಕಾಣ್ತೇವೆ. ಬೆಳಗಿನ ಜಾವ ಮರಗಳ ಎಲೆಗಳಲ್ಲಿ ಶೇಖರಿತವಾದಂಥ ಮಂಜು ನೀರಾಗಿ ಪಟ್ ಟಪಟ್ಟೆಂದು ಬಿತ್ತಂತೆ. ಕುವೆಂಪು ಅವರ ಕುಪ್ಪಳ್ಳಿಯ ಸುತ್ತಮುತ್ತಲಿನ ಕಾಡಿನ ದೃಶ್ಯ ಇದು. ಟಪಟ್ ಟಪಟ್ಟೆಂದು ಹಿಮಸಿಕ್ತ ಪತ್ರದಿಂ ಬಿಳಿದುವು ತುಹಿನ ಬಿಂದು. ಕುವೆಂಪು ಅವರ ಶಬ್ದ ಪ್ರಯೋಗ ನೋಡಿ, ತುಹಿನ ಬಿಂದು, ಅಮೃತ ಬಿಂದು. ಅದು ಮಳೆ ಅಲ್ಲ, ಮಳೆ ಬರ್ತಾ ಇಲ್ಲ. ಆ ಮರಗಳ ಕೆಳಗಡೆ ನೀವು ಮಲೆನಾಡಿನಲ್ಲಿ ನಡ್ಕೊಂಡು ಹೋದರೆ ಮಳೆ ಬಂದ ಹಾಗೆ ಹಿಮ ನೀರಾಗಿ ಬೀಳುವಂಥ ಆ ಶೀತಲ ಸ್ಪರ್ಶ ಇದೆಯಲ್ಲ, ಇಬ್ಬನಿ, ಏನು ಆನಂದ ಅದು. ಕೋಲು ಕೋಲಾಗಿ ಕಾಡಿನ ನಡುವೆ ಚೆಲುವಾಯಿತು. ಎಂಥ ಶಬ್ದ! ಕಾಡಿನ ನಡುವೆ ಚೆಲುವು ಅರಳಿತು, ಚೆಲುವು ಸೌಂದರ್ಯ ಅರಳುಬಿಡ್ತು. ನಸುನೀಲಿಯಾಗಿ ಮಂಜಿನ ಮೈಗೆ ಚಿತ್ತಾರಮಂ ಕಂಡರಸಿದತ್ತು. ನಸುನೀಲಿಯಾಗಿ ಮಂಜಿನ ಮೇಲೆ ಚಿತ್ರ ಕಾಣ್ತಂತೆ. ಅಷ್ಟು ಸುಂದರವಾಗಿ ಕಂಡಾಗ ಈ ದೃಶ್ಯವನ್ನು ನೋಡಿ ದೇವಿ ಹೇಮಂತಮಿಷ್ಟರುದು ತಾನೈಸೆ ದೂರ ಸೂರ್ಯನೆ ಚಂದ್ರನಾತಪಮೆ ಕೌಮುದಿ ಸುಖಾಸ್ಪದಂ ಹಿತಕರಂ ಶೀತಲಂ ಮಧ್ಯಾಹ್ನಂ ಸುಭಗನಗ್ನಿ ದುರ್ಭಗಮೈಸೆ ನೆಳಲ್ ನೀರ್ಗಳೆರಡು ಐಕಿಲಿರ್ಪಿಂ ತೊಯ್ದ ಪೊಂದೆನೆಯ ಮುಡಿವರೆಗೆ ಬಾಗಿ ಶೋಭಿಪವಲ್ತೆ ಗದ್ದೆಗಳ ಯೋಧ್ಯೆಯುಳ್ ಮಠ ಮಧ್ಯಾಹ್ನದ ನಡು ಸೂರ್ಯ ಸುಭಗನಾಗ್ಬಿಡ್ತಾನೆ. ಈ ಕಾಡಿನ ಮಧ್ಯ ಈ ಮಂಜನ್ನ ಸೀಳಿಕೊಳ್ಳಬನ್ನುವಂಥ ಸೂರ್ಯನ ಅಗ್ನಿ ಸುಭಗನ ಅಗ್ನಿ, ಅವನು ಸುಭಗನಾಗ್ತಾನೆ, ಸುಖಾಸ್ಪದನಾಗ್ತಾನೆ. ಮಧ್ಯಾಹ್ನವೇ ಹಿತಕರವಾಗಿ ಶೀತಲವಾಗಿ ಅತ್ಯಂತ ಸುಂದರವಾಗಿ ಕಾಣ್ತಾ ಇದೆ. ಇಂತಹ ಸುಂದರವಾದಂಥ ಪ್ರಕೃತಿಯನ್ನು ನೋಡು ದೇವಿ ಸೀತೆ. ಅದು ಏನು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ತಕ್ಷಣ ಬಂದದ್ದು ಪುನಃ ಊರ ನೆನಪು, ಅಯೋಧ್ಯೆಯ ನೆನಪು. ಅಯೋಧ್ಯೆಯ ಗದ್ದೆಗಳಲ್ಲಿ, ಭತ್ತದ ಗದ್ದೆಗಳಲ್ಲಿ ಆ ಭತ್ತದ ಸುಂದರವಾದಂಥ ಚಿನ್ನದ ತೆನೆಗಳು ಚಿನ್ನದ ಭೂಮಿಯ ಮೇಲೆ ಬಾಗಿ ಕುಳಿತಾಗ, ಆ ತೆನೆಯ ಮೇಲೆ ಬಿದ್ದಂಥ ಇಬ್ಬನಿಯ ಮಂಜು ಕರಗಿದಾಗ, ಮುಡಿವರೆಗೆ ಬಾಗಿ, ಪೊಂದೆನೆಯ ಮುಡಿವರೆಗೆ ಬಾಗಿ ಶೋಭಿಪವಲ್ತೆ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಅಯೋಧ್ಯೆ ಜ್ಞಾಪಕ ಬರುತ್ತೆ. ಅದೋ ನದಿಯ ನಿರ್ಮಿರುಗುತ್ತಿದೆ ಪಾದರಸದೋ ಪ್ರತಿಕೃತಿಸಿ ದಿವಾಕೀರ್ತಿಯ ಬಿಂದು ನಾರ್ಮುಡಿಯುಟ್ಟು ಹಿಂದಿರುಗಿ ಬರ್ಪಾಗಳಗ್ರಜೋ ಜಲಪೂರ್ಣ ಕಲಶಮಂ ಪೊತ್ತು ನಡೆದಿರ್ದರವರ ಜಂಗೆ ನಾಮಿಲ್ಲಿಲ್ಲದೆ ಪಿಲ್ತೆ ಮರಳುವ ಪೊಲ್ತು ಸನಿಹ ಮಾದುದು ತಮ್ಮ ನಾಳೆ ನಾಡಿದರೊಳಗೆ ಮಂಗಳ ಮುಹೂರ್ತಮೌ ಪಾದು ಪೊರಮಟ್ಟರು ಅವಧಿಯ ಕೊನೆಗೆ ಭರತಂಗೆ ಪುನ್ಕೆ ನುಡಿಗೊಟ್ಟಂತೆ ಮುಟ್ಟುವೆವು ಅಯೋಧ್ಯೆಯ ಬಂದ ಮಾರ್ಗವು ಬಿಡಿದು ಋಷಿವರ್ಯರಂ ಕಂಡು ವಂದಿಸಿ ನುಡಿಸಿ ಮುಂದೆ ತೆರಳು. ಹೇಮಂತದ ಮಂಜು ಚೆನ್ನ, ಹೇಮಂತದ ನದಿಯ ಪ್ರವಾಹವೂ ಚೆನ್ನ,
ಹೇಮಂತದ ನದಿಯ ಪ್ರವಾಹ ಈ ನೀರ ಸೆಳೆತ ಬೇಕೋ ಬೇಡವೋ ಬೇಕೋ ಬೇಡವ ಅನ್ನೋ ರೀತಿಯಲ್ಲಿ ಅಲೆಯಲೆಯಾಗಿ ಹೋದಾಗ ಈ ಅಲೆಗಳ ಮೇಲೆ ಬೀಳುವಂಥ ಸೂರ್ಯ ಕಿರಣ ಒಂದು ಕ್ಷಣಕ್ಕೆ ಇದು ನೀರು ಹರಿಯುವುದಿಲ್ಲ ಇದು ನೀರೇ ಮೇಲ್ಮೆ ಪಾದರಸದಂತೆ ಚೆಲ್ಲಾಟವಾಡ್ತಾ ಇದೆ ಅಂತ ಕಾಣಿಸ್ತಂತೆ ಅದನ್ನು ತೋರಿಸ್ತಾನೆ ಶ್ರೀರಾಮಚಂದ್ರ ಮತ್ತೆ ಹೇಳ್ತಾನೆ ತಮ್ಮನಿಗೆ ಹೇಳ್ತಾನೆ ನಾವು ಬಂದವರೆಲ್ಲ ಹೋಗಲೇಬೇಕಲ್ಲ ಇದು ನಮ್ಮ ಸ್ಥಳ ಅಲ್ಲ ನಾವು ಇಲ್ಲಿಗೆ ಎಲ್ಲಿಂದಲೋ ಬಂದವರು ನಾವೆಲ್ಲ ಈ ಭೂಮಿಗೂ ನಾವು ಎಲ್ಲಿಂದಲೋ ಬಂದವರು ಭೂಮಿ ನಮ್ಮದಲ್ಲ ಪಂಚವಟಿಯೂ ನಮ್ಮದಲ್ಲ ಅಂತ ಹೇಳ್ತಾನೆ ನಮ್ಮದು ಇದು ಅಲ್ಲ ನಮ್ಮದು ಅನ್ನೋದು ಏನೂ ಇಲ್ಲ ನಮ್ಮದು ಏನು ಅಂದರೆ ಅದು ಇಲ್ಲದ್ದೇ ನಮ್ಮದು ಶ್ರೀರಾಮಚಂದ್ರನ ಮೂಲಕ ರಾಮಾಯಣ ದರ್ಶನ ಕಾವ್ಯದಲ್ಲಿ ಕುವೆಂಪು ನಮಗೆ ಒಂದು ಜೀವನ ದರ್ಶನವನ್ನು ಮಾಡಿಸಬಲ್ಲರು ನಾವಿಲ್ಲಿಂದ ಹೋಗುವ ಪೊಳ್ತು ಆಗಿಲ್ಲ ಸನಿಹಮಾದುದು ಸನಿಹಮಾದಾಗ ನಾವು ತಯಾರು ಮಾಡಿಕೊಳ್ಬೇಕು ನಾವು ಯಾವಾಗ ಹೋಗ್ತೇವೆ ನಮ್ಮ ಗಂಟು ಮೂಟೆ ಕಟ್ಟಿಕೊಳ್ಳುತ್ತೇವಲ್ಲ ಇಲ್ಲಿಂದ ಹೋಗಬೇಕಾದ್ರೆ ಅದು ಜೀವನವನ್ನು ಬಿಡುವ ಕ್ರಮವೂ ಇದೆಯೇನು ತಮ್ಮ ನಾಳೆ ನಾಡಿದರೊಳಗೆ ಮಂಗಳ ಮುಹೂರ್ತದಲ್ಲಿ ಇಲ್ಲಿಂದ ಹೊರಡಬೇಕು ನಾವು ಯಾಕಂದರೆ ನಾವು ಭರತನಿಗೂ ಮಾತು ಕೊಟ್ಟಿದ್ದೇವೆ ಒಬ್ಬ ಮನುಷ್ಯ ಅಂದರೆ ಯಾರು ವ್ಯಕ್ತಿತ್ವ ಅಂದರೆ ಅವನ ಮಾತು ಮಾತು ಮನುಷ್ಯ ಅವನ ಮಾತು ಅನ್ನುವಂಥದ್ದು ಮನುಷ್ಯ ಅದಕ್ಕೆ ನಾವು ನುಡಿದರೆ ಮುತ್ತಿನ ಮಾಣಿಕ್ಯದಂತಿರಬೇಕು ಅಂತ ಹೇಳ್ತೇವೆ ಅಂತಹ ಮಾತಿದೆಯಲ್ಲ ಆ ಮಾತು ಕೊಟ್ಟಿದ್ದೇವೆ ಅದನ್ನು ಉಳಿಸ್ಕೋಬೇಕು ಅಯೋಧ್ಯೆಯಂ ಮುಟ್ಟುವೆವು ಮುಟ್ಟುವೆವು ಅನ್ನೋದಕ್ಕೆ ಎರಡು ಅರ್ಥ ಒಂದು ಅಯೋಧ್ಯೆಯನ್ನು ಮುಟ್ಟುತ್ತೇವೆ ಅಂತ ತಲುಪಿದೆವು ಇನ್ನೊಂದು ಮುಟ್ಟುವೆವು ಅಂದರೆ ಸ್ಪರ್ಶಿಸ್ತೇವೆ ಆ ಮಣ್ಣನ್ನು ಸ್ಪರ್ಶಿಸ್ತೇವೆ ಅದಕ್ಕೆ ಹೋಗೋದಕ್ಕೆ ಮುಂಚೆ ಈ ಕಾನನ ಈ ವನ ಈ ವನದ ಋಷಿಗಳು ನಮಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ಆದ ಕಾರಣ ಅವರನ್ನು ವಂದಿಸಿ ಅವರನ್ನು ನುಡಿಸಿ ಮಾತಾಡಿಸಿ ಮುಂದೆ ಹೋಗುವ ಅಂತ ಹೇಳ್ತಾನೆ ಶ್ರೀರಾಮಚಂದ್ರ ದಾರಿಯೆಡೆ ಹೊಮ್ಮಿದೆಳೆ ಹೊಂಬಿಸಿಲ್ ಬಿಳ್ದೊಂದು ಬಿದಿರ್ಮಳೆಯ ತುದಿಗೆಣೆಯಳಿರ್ದೊಂದು ಕಾಮಳ್ಳಿಗಳ ಹಿಂಡು ಹಾರಿದುದು ಗುಂಪುಲಿಯ ನೆಸೆದು ಆದನಿಯಿಂಪೆ ಹೆಪ್ಪುಗಟ್ಟುತ್ತೈ ಕಿಲಿಗೆ ಹನಿ ಹನಿಯ ಓಲೆ ಹೊಳೆವ ಮುತ್ತಿನ ಮಳೆಯ ಸೂಸಿತೆನೆ ಹನಿ ಹನಿಯ ಓಲೆ ಹೊಳೆ ಮುತ್ತಿನ ಮಳೆಯ ಸೂಸಿತೆನೆ ಗರಿ ಗರಿ ಎಲೆಯ ಹಿಮಮಣಿಗಳು ದುರಿದುವು ಸೀತಾಶಿರೋರುಹಕ್ಕೆ ಗರಿ ಗರಿಗೆಲೆಯ ಗರಿ ಗರಿಗೆಲೆಯ ಹಿಮಮಣಿಗಳು ದುರಿದವು ಸೀತಾಶಿರೋರುಹಕ್ಕೆ ದೇವಿಯರ ನಭಿಯಂದಿಸುತ್ತ ದೇವಿಯರ ದೇವಿಯರ ಅಭಿನಂದಿಸುತ್ತ ಇಗಳು ಅರಣ್ಯ ಸಖಿ ಅಲ್ತಲ್ತು ತಂಗಿ ಊರ್ಮಿಳೆಯ ಕಣ್ಣೀರುಗಳ್ ಮುನ್ನ ಬರ್ಪ ಸೊಗ ಕುರ್ಕಿ ಮುಂಗಾಕೆಗಳ ನರ್ಪಿಸಿಗೆ ವೈ ಪ್ರಾಣೇಶ್ವರನ ಚರಣ ತಲಕ್ಕೆ ಏಂ ಜಾಣ್ಮೆನುಡಿ ಎನ್ನುತ್ತೆ ನಾಣಿದ ಲಕ್ಷ್ಮಣ ಏಂ ಜಾಣ್ಮೆ ನುಡಿ ಎನ್ನುತ್ತೆ ನಾಣಿದ ಲಕ್ಷ್ಮಣ ಈ ಅರಣ್ಯ ಈ ಮಲೆನಾಡು ಅನೇಕ ಹಕ್ಕಿಗಳ ತಾಣ ಹಕ್ಕಿಗಳಿದ್ದವಲ್ಲ ಪಕ್ಷಿಗಳು ಅದು ಪ್ರಕೃತಿಯ ಅತ್ಯಂತ ಮೂಲಭೂತವಾದಂತಹ ಹಕ್ಕುದಾರರು ಹಕ್ಕಿಗಳು ಭೂಮಿಯ ಸ್ಪರ್ಶವೂ ಬೇಡ ಆಕಾಶದ ಗೊಡವೆ ಬೇಡ ತಲೆ ಮಧ್ಯಂತರದಲ್ಲಿ ವಾಸಿಸುವ ನಿರ್ಲಿಪ್ತವಾದಂಥ ರೆಕ್ಕೆಯಲ್ಲಿ ಹಾರಿ ಮತ್ತೊಮ್ಮೆ ಮರದಲ್ಲಿ ಕುಳಿತು ನೆಲಕ್ಕೆ ಬಂದು ತನಗೆ ಬೇಕಾದ್ದನ್ನು ಮಾತ್ರ
ಮಾತ್ರ ತಿನ್ನುವಂಥ ಉತ್ಕೃಷ್ಟವಾದಂಥ ಜೀವ ಸಂಕುಲ ಈ ಪಕ್ಷಿಗಳು. ಅಲ್ಲೊಂದು ಬಿದಿರ ಮೇಳೆ, ಆ ಬಿದಿರ ಮೇಳೆ ಮೇಲೆ ಒಂದು ಬಿಸಿಲು ಬಿದ್ದಾಗ ಬಿಸಿಲಿನ ಬಿಸಿಯನ್ನು ಸಂತೋಷದಿಂದ ಉಣ್ಣುವಂಥ ಕಾಮಳ್ಳಿಗಳ ಹಿಂಡು, ಹಕ್ಕಿಗಳ ಹಿಂಡು ಗುಂಪಿನ ಜೊತೆ ಹಾರಿಬಿಟ್ಟುವಂತೆ. ಆ ಹಾರುವ ದನಿಯ ಇಂಪು ಇದೆಯಲ್ಲ, ಅದೇ ಇಂಪು, ಅದೇ ಒಂದು ಸಂಗೀತ. ಅದರ ಜೊತೆಗೆ ಈ ಬಿದಿರ ಮಳೆಯಿಂದ ಮಹಾಪ್ರಕೃತಿ ಕವಿ ಕುವೆಂಪು, ರಸಋಷಿ ಕುವೆಂಪು, ಅವರ ಸೂಕ್ಷ್ಮವಾದ ಕಣ್ಣು ತನ್ನ ಸುತ್ತಮುತ್ತಲಿನ ಬಾಲ್ಯದ ಜೀವನದ ಈ ಕುಪ್ಪಳ್ಳಿಯ ಮಲೆನಾಡಿನ ಪ್ರತಿಯೊಂದು ಸಸ್ಯವನ್ನು, ಪ್ರತಿಯೊಂದು ಜೀವ ಸಂಕುಲವನ್ನು ಎಷ್ಟು ಸೂಕ್ಷ್ಮವಾಗಿ ನೋಡುತ್ತೆ ಅಂದರೆ, ಆ ಬಿದಿರಿನ ಎಲೆಯೇ ಸೂಕ್ಷ್ಮ, ಚಿಕ್ಕದದು, ಸಪೂರವಾದ ಎಲೆ. ಆ ಎಲೆಯಲ್ಲಿ ಇದ್ದಂಥ ಹನಿಯ ಹನಿಗಳು ಮುತ್ತಿನ ಮಳೆಯಂತೆ ಸೂಸಿಬಿಟ್ಟಾಗ ಸೀತೆಯ ಶಿರೋರು ಹಕ್ಕ ಬಿತ್ತಂತೆ, ಅಮೃತ ವರ್ಷವಾದಂತೆ. ಆಗ ಲಕ್ಷ್ಮಣ ಹೇಳ್ತಾನೆ, ದೇವಿಯರನ್ನು ಅಭಿನಂದಿಸುತ್ತಿಗಳು ಅರಣ್ಯ ಸಾಕಿ. ನಮ್ಮ ದೇವಿಯನ್ನು, ನನ್ನ ಅತ್ತಿಗೆಯನ್ನು, ನನ್ನ ತಾಯಿಯನ್ನು ಅರಣ್ಯ ಸಾಕಿ. ಸಖಿ ಅಂದರೆ ಸಖ ಅಂದರೆ ಸಾಂಗತ್ಯದಲ್ಲಿರುವನು, ಅಂತಹ ಬಿದಿರ ಮೇಲೆ ಅಭಿನಂದಿಸ್ತಾ ಇದ್ದಾಳೆ. ಆಗ ಸೀತೆಗೂ ಒಂದು ಸಂತೋಷದ ಲಹರಿ ಬಂದು ಲಕ್ಷ್ಮಣನನ್ನು ನೋಡಿ ಹೇಳ್ತೆ, ಇಲ್ಲ ಇಲ್ಲ, ನನ್ನನ್ನು ಅಭಿನಂದಿಸೋದಿಲ್ಲ, ಇದು ನನ್ನ ತಂಗಿ ಊರ್ಮೆಳೆಯ ಕಣ್ಣೀರುಗಳು. ಇದು ದುಃಖದ ಕಣ್ಣೀರು ಮಾತ್ರ ಅಂತ ಹೇಳೋಂಗಿಲ್ಲ, ಸುಖದ ಕಣ್ಣೀರು. ಯಾಕಂದರೆ ಅವಳಿಗೆ ಗೊತ್ತು, ತನ್ನನ್ನು ಬಿಟ್ಟು ಅಗಲಿದಂಥ, ಆ ಅಗಲಿಕೆಯ ಸಂದರ್ಭದಲ್ಲಿ ತನ್ನ ಮುಖವನ್ನು ನೋಡಲಾಗದೆ ಹೋದಂಥ ತನ್ನ ಗಂಡ ಲಕ್ಷ್ಮಣ ಇದ್ದಾನಲ್ಲ, ಅವನು ಮರಳುವ ಸಮಯ ಬಂದಿದೆ. ಆದ ಕಾರಣ ಮುಂಗಾಣಿಕೆಯಂತೆ ತನ್ನ ಪ್ರಾಣೇಶ್ವರ, ಅವಳ ಪ್ರಾಣದ ಈಶ್ವರ ಲಕ್ಷ್ಮಣನ ಪದಕ್ಕೆ, ಪಾದಗಳಿಗೆ ಇದು ಕಾಣಿಕೆ, ಚರಣ ತಲಕ್ಕೆ ಬಿದ್ದಿರುವಂಥ ಕಣ್ಣೀರುಗಳು ಇದು. ಆ ಕಣ್ಣೀರು ಊರ್ಮೆಳೆಯ ಕಣ್ಣೀರು ಅಂದಾಗ ಒಂದು ವಿರಹ ಮಾತ್ರ ಅಲ್ಲ, ಒಂದು ಅತ್ಯಂತ ಪ್ರೇಮಮುಖಿಯಾದಂಥ, ಏಕಾಂತದಲ್ಲಿ ಬದುಕಿದಂಥ ಊರ್ಮೆಳೆಯ ಚಿತ್ರವನ್ನು ಒಂದೇ ಒಂದು ಪದದಲ್ಲಿ, ಊರ್ಮಿಳೆಯ ವ್ಯಕ್ತಿ ಚಿತ್ರವನ್ನು ಕೊಡದೆ ಕುವೆಂಪು ಇಡೀ ಊರ್ಮಿಳೆಯ ದರ್ಶನವನ್ನು ನಮಗೆ ಮಾಡಿಸಬಲ್ಲರು. ಆಗ ಲಕ್ಷ್ಮಣನಿಗೂ ಕೂಡ ಊರ್ಮಿಳೆಯ ಜ್ಞಾಪಕ ಬಂದಾಗ 10-12 ವರ್ಷಕ್ಕೆ ಹಿಂದೆ ಬಿಟ್ಟಂಥ ಹೆಂಡತಿಯ ಸೌಷ್ಠವ ಸೌಂದರ್ಯದ ಯೌವನದ ಜ್ಞಾಪಕ ಬಂದಾಗ ಅವನು ನಾಚಿ, ಎಂತಹ ಜಾಣ್ಮೆ ನೋಡಿ, ಅತ್ತಿಗೆ ಎದ್ದಂತ ನಾಚಿಬಿಟ್ಟಂತೆ.